ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದವರು ಯಾರು? ಸುಬ್ಬಣ್ಣ. ಶಿವಮೊಗ್ಗ ಸುಬ್ಬಣ್ಣ. ಹೇಳಿ ಸ್ವಾಮಿ, ಅದನ್ನು ಜೊತೆಗೆ ಅದನ್ನು ಹೇಳಿ ನೀವು, ಮ್ಯೂಸಿಕ್ ಯಾರು ಕಂಪೋಸ್ ಮಾಡಿದ್ರು ಅಂತ? ಹಿಂದೂಸ್ತಾನಿ ಸಂಗೀತದಲ್ಲಿ ದಾನಿ ಅಂತಾರೆ, ಕರ್ನಾಟಕಕ್ಕೆ ಉದಿ ಚೌರಿ ರವಿಚಂದ್ರಿಕೆ ಅಂತಾರೆ. ಅದ್ರ ಮೇಲೆ ಇದಕ್ಕೆ ಸುಮಾರು 25 ವರ್ಷದಿಂದ ಕುವೆಂಪು ಗೀತೆಗಳು 10 ಗೀತೆಗಳು ಒಂದು ಕ್ಯಾಸೆಟ್ ತಗೊಂಡೆ, ಎಲ್ಲ ನಾನೇ ಟ್ಯೂನ್. ಅದರಿಂದ 5 ಗೀತೆ ಇದೆ, ಅದಕ್ಕೆ ನಾನೇ ಸಂಗೀತ ಹೇಳಿ. ಅಲ್ಲ ದೀನ್ ಮಧ್ಯ ಹೌದು ಒಂದು ಮಗುವಾದನು.
ತಮ್ಮ ಚಿಕ್ಕ ಕೈಗಳಿಂದ ಶುದ್ಧ ನೃತ್ಯಗಳನ್ನು ಉತ್ತಮವಾದಂಥ ನೃತ್ಯವನ್ನು ಪ್ರದರ್ಶಿಸಿದಂಥ ಪುಟಾಣಿಗಳಿಗೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಮೂಡಿಬಂತು. ಮುಂದಿನ ಕಾರ್ಯಕ್ರಮ ಸಂಗಮ ಬಿಡುಗಡೆ. ಸಂಗಮ ಪತ್ರಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ ಸಂಚಿತಾ ಟೀಕಾ ಅವರು, ಸಂದೇಶ್ ಅರ್ಜುನ್, ಮಂಜುನಾಥ್ ಪ್ರಭು, ಸಂಗೀತಾ ಪ್ರಭು, ಸುಶಾಂತ್ ಮಧುಕರ್, ಪ್ರಕಾಶ್ ಮಾಡದಕೆರೆ, ರಾಘವೇಂದ್ರ ಮಂಗಳವೇಡೆ, ಶಾರದಾ ವಾಸುದೇವರಾವ್ ಅವರು ಮತ್ತು ಅಶ್ವತ್ಥಮ್ಮ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ಪತ್ರಿಕೆಯನ್ನ ಸಾಕಾರಗೊಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ತೆರೆ ಹಿಂದೆ ಹೋಗುತ್ತವೆ. ಇದನ್ನು ಉತ್ತಮವಾಗಿ ಮೂಡಿಸಿ, ಉತ್ತಮ ಲೇಖನಗಳನ್ನು ಬರೆಸಿ, ಜನರ ಕ್ರೋಢೀಕರಿಸಿ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಈ ಸಂಗಮ ಪತ್ರಿಕೆಯಲ್ಲಿ ಬರೆದಂಥ ಲೇಖನಗಳನ್ನು ಹೋಗಿ ಓದಿ, ತುಂಬ ಚೆನ್ನಾಗಿ ಬಂದಿದೆ. ಇದು 40ನೇ ಸಂಚಿಕೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಾಕಷ್ಟು ಲೇಖನಗಳಿದೆ, ಚಿನ್ನರ ಅಂಕಣ ಕೂಡ ಇದೆ. ಹಾಗಾಗಿ ದಯವಿಟ್ಟು ಸಂಗಮದ ಲೇಖನಗಳನ್ನು ಓದಿ ಪತ್ರಿಕೆಯನ್ನು ತಿಳಿಸಿ. ಪ್ರತಿ ಸಾರಿಯಂತೆ ಈ ಸಾರಿ ನಮಗೆ ತುಂಬ ಲೇಖನಗಳು ಬಂತು. ನಮ್ಮ ಸಂಗಮದ ಕಮಿಟಿ ಆದಂತಹ ಸಂಗೀತ ಅವರು ಮತ್ತೆ ಮಂಜುನಾಥ್ ಪ್ರಭು, ಸಂದೇಶ್ ಅರವಿಂದ್ ಅವ್ರು ಬರೋಕ್ಕಾಗಲಿಲ್ಲ, ಆಮೇಲೆ ಇನ್ನು ಸಂಚಿತಾ ಟೀಕಾನು ಬಂದಿಲ್ಲ. ಇವರೆಲ್ಲ ಸೇರಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿರೋ ಲೇಖನಗಳು ಬಂದಿದೆ ಈ ಸಾರಿ. ಈ ವರ್ಷ ಸಂಗಮಕ್ಕೆ 40 ವರ್ಷ, ಸೊ 40 ವರ್ಷದ ಒಂದು ಲೇಖನ ಕೂಡ ಇದೆ ಅದರಲ್ಲಿ. ಸಂಗಮ ನಡೆದು ಬಂದ ದಾರಿ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇದೆ. ಎಲ್ಲರೂ ಓದಬೇಕು, ಹೆಚ್ಚು ಹೆಚ್ಚು ಬರಿಬೇಕು, ಸೊ ದಟ್ ನೆಕ್ಸ್ಟ್ ಸಂಗಮಕ್ಕೆ ಇನ್ನೂ ಹೆಚ್ಚು ಆರ್ಟಿಕಲ್ ಬರ್ತದೆ. ಆರ್ಟಿಕಲ್ ಕಳಿಸಿದವರಿಗೆಲ್ಲ ತುಂಬ ಧನ್ಯವಾದಗಳು. ಹೀಗೆ ಕಳಿಸ್ತಾ ಇರಿ, ಸೊ ನಾವು ಪ್ರಿಂಟ್ ಮಾಡ್ತಾ ಇರ್ತೀವಿ ಈಗ ಸಂಗಮನ. ಈ ಸಲ ಸಂಗಮ ತಂಡ ಯಾವುದೇ ಪೂರ್ವ ಅನುಭವ ಇಲ್ಲದರೂ ತುಂಬ ಕಷ್ಟಪಟ್ಟು ಈ ಒಂದು ಈ ವರ್ಷದಲ್ಲಿ 2 ಸಂಗಮ ರಿಲೀಸ್ ಮಾಡಿದ್ದೀವಿ. ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸರ್ವೆ ಕಳಿಸಿದಾಗ ಥ್ಯಾಂಕ್ ಯು. ಹಿಂಗೆ ಮುಂದೆ ಮುಂದೆ ಒಳ್ಳೊಳ್ಳೆ ಆರ್ಟಿಕಲ್ಸ್ ಬರೀತಾ ಇರ್ರಿ. ಹಿಂಗೆ ಸಂಗಮ ಮ್ಯಾಗಜಿನ್ ಒಂದು ಉದಾಹರಣೆಗೆ ನೋಡೋದು ಹೆಮ್ಮೆ ವಿಷಯ. ಪ್ರತಿ ವರ್ಷವೂ ನಾವು 2 ಎಡಿಷನ್ ರಿಲೀಸ್ ಮಾಡ್ತಾ ಬಂದಿದ್ದೀವಿ. ಇದೇ ರೀತಿ ಕಂಟಿನ್ಯೂ ಮಾಡೋಣ, ಎಲ್ಲ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹುಲಿ ನೃತ್ಯ. ಈ ಹುಲಿ ನೃತ್ಯದಲ್ಲಿ ಮರಿ ಹುಲಿಗಳಾಗಿ ಆರವ್ ಅಭಿರಾಮ್ ಆಚಾರ್ಯ, ಪ್ರಣಾಮ್ ಮಾವತ್ತೂರು, ಸಾಯಂ ಸಮರ್ಥ ಶೃಂಗೇರಿ ರಾಘವೇಂದ್ರ, ಬೇಟೆಗಾರನಾಗಿ ತನೀಶ್ ಮತ್ತು ಶ್ರೀಕಾಂತ್, ದೊಡ್ಡ ಹುಲಿಗಳಾಗಿ ಪ್ರದೀಪ್ ಕೋಳಿಕಲ್, ಅಮೃತ್ ರಾಜ್, ಶ್ರೀನಿವಾಸ್ ಆಚಾರ್ಯ, ಸಂತೋಷ್ ಮೂರ್ತಿ, ಭರತೇಶ್ ನಗರೇಶ್ವರ್, ಶ್ರೀಕಾಂತ್ ಸತ್ಯನಾರಾಯಣ, ಶಿಶಿರ್ ಶರ್ಮಾ, ಅಶೋಕ್ ಕೊಲ್ಲೂರ್, ಗುರುಪ್ರಸಾದ್ ಕೆಜಿ ಮತ್ತು ಶ್ರೀನಿವಾಸ್ ರಾಮದತ್. ಏನಿದು ಹುಲಿವೇಷ ಎಷ್ಟು ಜನರಿಗೆ ಗೊತ್ತು? ಕರಾವಳಿಯವರಿಗೆಲ್ಲ ಕಿಲಿಯೇಸ ಹುಲಿವೇಷ ಅಂದರೆ ಗೊತ್ತು. ದಕ್ಷಿಣ ಕನ್ನಡದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಹುಲಿಯ ವೇಷವನ್ನು ಧರಿಸಿ ಮನೆ ಮನೆಗೆ ತಿರುಗಿ ರಸ್ತೆಗಳಲ್ಲೆಲ್ಲ ನೃತ್ಯ ಮಾಡುವಂಥದ್ದು. ರಕ್ಷಿ ಶೆಟ್ಟಿಯ ಉಳಿದವರು ಕಂಡಂತೆ ಚಲನಚಿತ್ರ ನೋಡಿದರೆ ನೀವು ಗ್ರಹಿಸಿರಬಹುದು. ಸಿಂಹ ಅಥವಾ ಹುಲಿ ತಾಯಿಯ ವಾಹನ. ಇವರ ಪ್ರದರ್ಶನ ಹೇಗಿರ್ತದೆ ದಕ್ಷಿಣ ಕನ್ನಡದಲ್ಲಿ ಅಂದರೆ ಯಾವುದೇ ಜಿಮ್ನಾಸ್ಟಿಕ್ಗೂ ಕಡಿಮೆ ಇರುವುದಿಲ್ಲ. ನೀವು ದಕ್ಷಿಣ ಕನ್ನಡಕ್ಕೆ ದಯವಿಟ್ಟು ಮಕ್ಕಳು ಮುಂದಿರುವ ನೀವು ಮಾತಾಡಬಾರ್ದು. ಈ ದಕ್ಷಿಣ ಕನ್ನಡಕ್ಕೆ ನೀವು
ದೀಪಾವಳಿಯ ಈ ನವರಾತ್ರಿಯ ಸಂದರ್ಭದಲ್ಲಿ ಹೋದ್ರೆ ಈ ನೃತ್ಯ ನೋಡ್ಲಿಕ್ಕೆ ಸಿಗ್ತದೆ. ಅವರು ನಾನಾ ರೀತಿಯ ಜಿಮ್ನಾಸ್ಟಿಕ್ ಅನ್ನ ಮಾಡ್ತಾರೆ. ಬಗ್ಗಿ ಬಾಯಲ್ಲಿ ಅಕ್ಕಿಯ ಮುಡಿ, ಅಕ್ಕಿಯ ಮುಡಿ ಅಂದ್ರೆ ಅಕ್ಕಿಯನ್ನ ಹುಲ್ಲಲ್ಲಿ ಕಟ್ಟಿ ಸುಮಾರು 40-45 ಕೆಜಿ ಅದನ್ನ ಹಲ್ಲಲ್ಲಿ ಇಡ್ತಾರೆ. ಈ ರೀತಿ ಹಲವಾರು ಜಿಮ್ನಾಸ್ಟಿಕ್ ಕಾರ್ಯಕ್ರಮ ಜಿಮ್ನಾಸ್ಟಿಕ್ ರೀತಿಯಲ್ಲಿ ನಡೆಸ್ಕೊಳ್ತಾರೆ. ರಕ್ಷಿತ್ ಶೆಟ್ಟಿ ಅವರ ಚಲನಚಿತ್ರದಿಂದ, ಉಳಿದವರು ಕಂಡಂತೆ ಎನ್ನುವ ಚಲನಚಿತ್ರದಿಂದ ಇದು ನೆನೆಗುದಿಗೆ ಬಂತು. ಈಗ ಮೊದಲಿಗೆ ಮಕ್ಕಳು, ಈ ಕಾರ್ಯಕ್ರಮದ ಹೆಸರು ಉಳಿದವರು ಕಾಣದಂತೆ ಅಂತ. ಯಾಕೆಂದ್ರೆ ಎಲ್ಲರೂ ಹುಲಿ ವೇಷವನ್ನು ಹಾಕಿಕೊಂಡು ಬಂದಿರ್ತಾರೆ, ಹಾಗಾಗಿ ಹುಲಿಗಳು ಯಾರು ಅಂತ ನಮಗೆ ಗೊತ್ತಾಗುವುದಿಲ್ಲ. ಈಗ ಕಾರ್ಯಕ್ರಮವನ್ನ ಕೆಲವೇ ಕ್ಷಣದಲ್ಲಿ ಶುರು ಮಾಡ್ತೇವೆ.
ನಮಸ್ಕಾರ 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 ವಿಂಟಕ ಹೇಗಿದ್ದೀರಾ? ಎಲ್ಲ ಕ್ಯಾಮರಾನು ಆನ್ ಆಗೋಗಿದೆ. ಹೇಗಿತ್ತು ನಮ್ಮ ಹುಲಿಗಳ ನೃತ್ಯ? ಸೂಪರ್ ಅಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇದ್ದ ನೋಡ್ತಾ ಇದ್ದೆ. ನೀವೀಗ ನೋಡಿದ್ದು ಅವರು ಪಟ್ಟ ಶ್ರಮ ಮತ್ತು ಬೆವರು, ಅದನ್ನ ಎಷ್ಟು ಚೆನ್ನಾಗಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅಂಡ್ ಆಫ್ ಕೋರ್ಸ್ ವೇರ್ ಇಸ್ ರಕ್ಷಿತ್ ಶೆಟ್ಟಿ? ಸೊ ಬೇಟೆಗಾರ ನೀವು ಸತ್ತೋಗ್ಬಿಟ್ಟಿದ್ದೆ ಅಲ್ವಾ? ಓಕೆ, ಇದು ಸ್ಕೆಲಿಟನ್ ಆಗಿದೆ ಬಿಕಾಸ್ ಹುಲಿಗಳೆಲ್ಲ ತಿನ್ಬಿಟ್ಟಿದ್ದಾರೆ. ನೋಡಿದ್ರೆ ನೀವು ಭೂತನ? ಓ ಮೈ ಗಾಡ್. ಸೊ ವಾಟ್ ಇಸ್ ಓನ್ಲಿ ಮೀನ್ಸ್ ಇಸ್ ನೆಕ್ಸ್ಟ್ 2020 ಬರ್ತಾ ಇದೆ. ಅಮೆರಿಕಾದಲ್ಲಿ ಕೂಟದ ಭೂತ ಹೇಗಾಯ್ತು ಅಂತ ನಾನೇನ್ ಕೇಳೋದೇ ಬೇಡ, ಅವರೆಲ್ಲ ಕೇಳ್ಬಿಟ್ಟು. ಒಂದ್ಸಲ ಜೋರಾಗಿ ಚಪ್ಪಡಿ ಹೊಡಿಯೋಣ. ಹೇಗಿತ್ತು ನಮ್ಮ ದರ್ಶನ ಕೇಳೋಣ. ಒಂದ್ಸಲ ಹೌದು ನೀವು ಭೂತಾನ?